ದಕ್ಷಿಣ ವಲಯದ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ನ ಸಮಗ್ರ ಪ್ರಶಸ್ತಿಯನ್ನು ಕರ್ನಾಟಕ ತಂಡ ತನ್ನದಾಗಿಸಿಕೊಂಡಿದೆ. ಬನ್ನೇರುಘಟ್ಟ ರಸ್ತೆಯ ಅಚೀವ್ ಅಂಡ್ ಚೆರಿಶ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ತೆಲಂಗಾಣ, ತಮಿಳುನಾಡು, ಪುದುಚೇರಿ, ಕರ್ನಾಟಕ, ಕೇರಳ ರಾಜ್ಯದ ಪುರುಷ ಹಾಗೂ ಮಹಿಳೆಯರ ತಂಡ ಭಾಗವಹಿಸಿ ಪ್ರಶಸ್ತಿಗಾಗಿ ಸೆಣಸಿತು. ಒಟ್ಟು 48 ಪಂದ್ಯಗಳು ನಡೆಯಿತು. ಅಂತಿಮವಾಗಿ ಪುರುಷರ ಡಬಲ್ಸ್ನಲ್ಲಿ ರಂಜಿತ್ ನಿಕೋಲಸ್ ಜೋಡಿ ಚಿನ್ನದ ಪದಕ ಪಡೆಯಿತು. ಪ್ರಶಾಂತ್ ಗೌತಮ್ ಜೋಡಿ ಬೆಳ್ಳಿಗೆ ತೃಪ್ತಿಪಟ್ಟಿತು. ಮಹಿಳೆಯರ ಡಬಲ್ಸ್ನಲ್ಲಿ ದಿವ್ಯಾ ಯಮುನಾ ಜೋಡಿ ಚಿನ್ನದ ಪದಕ ಪಡೆದರೆ ಅಪೂರ್ವ ಜಯಂತಿ ಬೆಳ್ಳಿಗೆ ತೃಪ್ತಿಪಟ್ಟರು. ಮಿಕ್ಸ್ಡ್ ಡಬಲ್ಸ್ನಲ್ಲಿ ದೀಪಕ್ ಅಪೂರ್ವ ಜೋಡಿ ಚಿನ್ನದ ಪದಕ ಗೆದ್ದು ನಗೆ ಬೀರಿತು. ಕಾವ್ಯ ಶ್ರೀಧರ್ ಜೋಡಿ ಬೆಳ್ಳಿಗೆ ಸಮಾಧಾನಪಟ್ಟರು. ವಿಜೇತರಿಗೆ ಜಿಗಣಿ ಸರ್ಕಲ್ ಇನ್ಸ್ಪೆಕ್ಟರ್ರಾದ ಪ್ರಕಾಶ್ ಪ್ರಶಸ್ತಿ ಪ್ರದಾನ ಮಾಡಿದರು. ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಎಜಿ ಶಿವಕುಮಾರ್, ಉಪಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ, ಪ್ರಧಾನ ಕಾರ್ಯದರ್ಶಿ ರಜತ್ ಕನಕರ್, ವಿವಿಧ ರಾಜ್ಯಗಳ ಘಟಕದ ಪದಾಧಿಕಾರಿಗಳು ಹಾಜರಿದ್ದರು. ರಜತ್ ಕನಕರ್ ಅವರು ಮಾತನಾಡಿ, ಯಶಸ್ವಿಯಾಗಿ ದಕ್ಷಿಣ ವಲಯದ ಪಂದ್ಯಾವಳಿಗಳು ಪೂರೈಸಿದೆ. ಐಪಿಎಲ್ ಮಾದರಿಯಲ್ಲಿ ಪಿಕಲ್ ಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಲು ಚಿಂತಿಸಲಾಗುತ್ತಿದೆ ಎಂದರು. ಜನಪ್ರಿಯಗೊಳಿಸಲು ಕಾಲೇಜ್ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ತರಬೇತಿ ನೀಡಲಾಗುತ್ತಿದೆ ಎಂದರು. ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಸಂಸ್ಥೆ ಇವತ್ತು ಏನು ಯಶಸ್ವಿಯಾಗಿ ಮೊದಲನೇ ಸೌತ್ ಝೋನ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಬೆಂಗಳೂರಿನಲ್ಲಿ ಅಚೀವ್ ಅಂಡ್ ಚೆರಿಶ್ ಅಕಾಡೆಮಿಲಿ ಯಶಸ್ವಿಯಾಗಿ ನಡೆಸಿದ್ದೀವಿ. ಅದಕ್ಕೆ ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ಗೆ ನಾವು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಸ್ಯಾಂಕ್ಷನ್ ಮಾಡಿರೋಂಥ ಟೂರ್ನಮೆಂಟಲ್ಲಿ ನಾವು ಇಷ್ಟು ಯಶಸ್ವಿಯಾಗಿ ಮಾಡೋಕ್ಕಾಗಿರೋದು. ಅದೇ ರೀತಿ 5 ರಾಜ್ಯದಿಂದ ಪಾಂಡಿಚೇರಿ, ಕೇರಳ, ತಮಿಳುನಾಡು, ಕರ್ನಾಟಕ ಹಾಗೂ ತೆಲಂಗಾಣ 5 ರಾಜ್ಯದಿಂದ ಭಾಗವಹಿಸಿದಂಥ ಕ್ರೀಡಾಪಟುಗಳು ಹಾಗೂ ಆ ರಾಜ್ಯದ ಸಂಸ್ಥೆಯ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಸಂಸ್ಥೆ ಚಿರಋಣಿಯಾಗಿರುತ್ತೆ. ಅದೇ ರೀತಿ ಮಾಧ್ಯಮದಲ್ಲಿ ನಮ್ಮನ್ನು ಇಷ್ಟು ಚೆನ್ನಾಗಿ ಈ ಪಿಕಲ್ ಬಾಲ್ನ ಒಂದು ಆಟ ಪ್ರದರ್ಶನ ಮಾಡಿದ್ದಕ್ಕೆ ಫೋರಮ್ ಚಾನೆಲ್ಗೂ ಧನ್ಯವಾದ ಹೇಳುತ್ತಾ, ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿರೋದಕ್ಕೆ ನೀವು ಒಂದು ಕಾರಣ. ಇದೇ ರೀತಿ ಮಾಧ್ಯಮದವರು ನಮ್ಮನ್ನ ಸಪೋರ್ಟ್ ಮಾಡಿ ಈ ಕ್ರೀಡೆಯನ್ನು ಬೆಳೆಸಿ ಫಸ್ಟ್ ಸೌತ್ ಝೋನ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ಪಲ್ಲಿ 3 ವಿಭಾಗಗಳಿತ್ತು. ಮೆನ್ಸ್ ಡಬಲ್ಸ್, ವಿಮೆನ್ಸ್ ಡಬಲ್, ಮಿಕ್ಸ್ ಡಬಲ್, 3 ಕ್ಯಾಟಗರಿ ಇತ್ತು. ಈ 3 ಕ್ಯಾಟಗರಿಯಲ್ಲಿ ಕರ್ನಾಟಕ ತಂಡ 3 ಕ್ಯಾಟಗರಿಯಲ್ಲಿ ಮೊದಲನೇ ಸ್ಥಾನ, ಎರಡನೇ ಸ್ಥಾನ ಕಾದುಕೊಂಡಿದೆ. ಇದಕ್ಕೆ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಸಂಸ್ಥೆಯಿಂದ ಎಲ್ಲ ಪದಾಧಿಕಾರಿಗಳು ಅವರ ವಿಶ್ವಾಸನ ಎಲ್ಲರಿಗೂ ಖುಷಿಯಾಗಿ ಆಗಲೇ ಎಕ್ಸ್ಪ್ರೆಸ್ ಮಾಡಿದ. ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಏನು ನಡೆಸುತ್ತೆ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್, ಅದಕ್ಕೆ ಸಿದ್ಧ ಅಂತ ಒಂದು ಸಂದೇಶ ಇವತ್ತು ರವಾನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನದಲ್ಲಿ ನಾವು ಕರ್ನಾಟಕ ಪ್ರೀಮಿಯರ್ ಲೀಗ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ಗೆ ಮುಂದೆ ಹೆಜ್ಜೆ ಇಡ್ತಾ ಇದ್ದೀವಿ. ಆ ಪ್ಲ್ಯಾಟ್ಫಾರ್ಮ್ಗೆ ಹೆಚ್ಚು ಸಹಾಯ ಆಗುತ್ತೆ ಈ ಒಂದು ಟೂರ್ನಮೆಂಟಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಾಂಪಿಯನ್ಶಿಪ್ಗೆ ಟೂರ್ನಮೆಂಟ್ ಡೈರೆಕ್ಟರ್ ಆಗಿ ನನ್ನನ್ನು ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಮತ್ತು ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ಒಂದು ಆಯ್ಕೆ ಮಾಡಿ ಒಂದು ಅವಕಾಶ ಕೊಟ್ಟಿದ್ದರು. ಅವ್ರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಲು ಎಲ್ಲ ಕ್ರೀಡಾಪಟುಗಳು ಸಹಕಾರಿಯಾಗಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೂ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸೋದಕ್ಕೆ ತುಂಬ ಒಂದು 1.5 ತಿಂಗಳು 2 ತಿಂಗಳಿಂದ ಸತತವಾಗಿ ಅಭ್ಯಾಸ ಮಾಡಿದ್ದಾರೆ. ಪ್ಲೇಯರ್ ನನ್ನ ಆಪೋನೆಂಟ ಅಲ್ವಾ ನೋಡ್ದಲೇ ಒಬ್ಬರು ಕೋಚ್ ಮಾಡಿದ್ದಾರೆ. ಈಸ್ ನನ್ನ ದೆನ್ ಪ್ರಶಾಂತ್ ಸರ್. ಅವ್ರಿಗೆ ನಾನು ಎಲ್ಲ ಪ್ಲೇಯರ್ ವಿನ್ನರ್ಸ್, ರನ್ನರ್ಸ್, ಥರ್ಡ್ ಪ್ಲೇಸ್, ಲೂಸರ್ಸ್ ಅವರೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೊಬ್ಬರೇ ಮನುಷ್ಯ, ಆಪೋನೆಂಟ್ ಯಾರೇ ಆಡಲಿ ಅವ್ರಿಗೂ ಕೂಡ ಕೋಚ್ ಮಾಡಿಕೊಂಡು ತಾನು ಆಡಿಕೊಂಡು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಅವ್ರಿಗೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.